ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ಅಂಡರ್ವರ್ಲ್ಡ್ ಅಂತ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ. ಬೆಂಗಳೂರು ಅಂಡರ್ವರ್ಲ್ಡ್ ಪ್ರೋಗ್ರಾಮ್ ಜೊತೆಗೆ ಇನ್ನೊಂದು ಅದಕ್ಕೆ ಪೂರಕವಾಗಿ ಇನ್ನೊಂದು ಕಾರ್ಯಕ್ರಮ ಸರಣಿ ಮಾಡ್ತಾ ಇದ್ದೀವಿ. ಅದು ಬೆಂಗಳೂರು ಅಂಡರ್ವರ್ಲ್ಡ್ ಸೈಡ್ ರೀಲ್ ಅಂತ. ಬೆಂಗಳೂರು ಅಂಡರ್ವರ್ಲ್ಡಲ್ಲಿ ಏನು ಬರುತ್ತೆ ಆ ವಿಚಾರ ಸಂಬಂಧಪಟ್ಟಂತೆ ಫುಟ್ ನೋಟ್ಸ್ ಅಂತ ಕರಿತೀವಲ್ಲ, ಆ ಥರ ಪ್ರಶ್ನೆಗಳು ಅನುಮಾನಗಳು ಏನಾದರೂ ಇದ್ದರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿ ಯಾರಾದರೂ ಸಿಕ್ಕರೆ ಅದನ್ನು ನಾವು ಈ ಒಂದು ಸೈಡ್ ರೀಲ್ ಕಾರ್ಯಕ್ರಮದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಅವ್ರು ಏನಾದರೂ ಫೇಸ್ ಮಾಡ್ತಾ ಇರ್ತಕ್ಕಂಥ ಸಮಸ್ಯೆಗಳಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ಕೇಸ್ಗಳಲ್ಲಿ ಮತ್ತು ಬೇರೆ ಬೇರೆದರಲ್ಲಿ ಬರೀಲಿ, ನಾವು ಉತ್ತರ ಕೊಡೋಣ, ಅದೇನು ತೊಂದರೆ ಏನಿಲ್ಲ. ಜೊತೆಗೆ ನೀವೇನಾದರೂ ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಕೂಡ ನೀವು ಪ್ರಶ್ನೆಗಳು ಸರ್ಗಿದ್ರೆ, ನಿಮ್ಮ ಪರ್ಸ್ನಲ್ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀವಿ, ಸೈಡ್ ರೀಲಲ್ಲಿ ನಾವು ಉತ್ತರ ಕೊಡ್ತಾ ಹೋಗ್ತೀವಿ. ಒಂದು ಪ್ರಶ್ನೆ ಬಂದಿದೆ ನಿನ್ನೆ ಇದರಲ್ಲಿ, ಅದು ನೋಡಿ ಆ ಪ್ರಶ್ನೆ ನೋಡಿ ತುಂಬ ಜನ ನಕ್ಕಿದ್ದಾರೆ ಕೂಡ. ಆದರೆ ನನಗನ್ನಿಸ್ತು ಈ ಪ್ರಶ್ನೆಗೆ ಸರ್ ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂಥೇಳಿ. ಸರ್, ಅಂಡರ್ವರ್ಲ್ಡ್ ಅಂದರೆ ಏನು ಸರ್, ಕೆಳಗೆ ಇನ್ನೊಂದು ಪ್ರಪಂಚನ ಅಂತ ರಘು ಫುಡ್ಸ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಸರ್. ನಾನು ಅದಕ್ಕೇನು ಉತ್ತರ ಕೊಡೋಕ್ಕೆ ಹೋಗಿಲ್ಲ, ನೀವೇ ಉತ್ತರ ಕೊಡಲಿ ಅಂಥೇಳಿ. ಸರ್, ಆ್ಯಕ್ಚುಲಿ ನಾವು ಅಂಡರ್ವರ್ಲ್ಡ್ ಅಂಡರ್ವರ್ಲ್ಡ್ ಅಂದರೆ ಭೂಗತ ಲೋಕ ಅಂತೀವಿ. ಭೂಗತ ಲೋಕ ಅಂದರೆ ಭೂಮಿ ಕೆಳಗಡೆ ಲೋಕ ಅಂತ ಅನ್ನೋ ಥರ ಆಗ್ಬಿಡುತ್ತೆ, ಅಥವಾ ಕಣ್ಣಿಗೆ ಕಾಣದಿರುವಂಥ ಲೋಕ ಅಂತಲೂ ಅಂತ ಆಗುತ್ತೆ. ಸೊ ಏನು ಸರ್ ಅಂಡರ್ವರ್ಲ್ಡ್ ಅಂದರೆ ಆ್ಯಕ್ಚುಲಿ? ನೋಡಿ, ಅಂಡರ್ವರ್ಲ್ಡ್ ಅಂತ ಅನ್ನುವಂಥ ಪದ ನಮ್ದು ನಾವು ಕನ್ನಡ ಭಾಷೆಯಲ್ಲಿ ನಾವು ಯಾವುದೂ ಅದನ್ನು ಬಳಸಲ್ಲ ಸಾಮಾನ್ಯವಾಗಿ. ಅದು ಬಾಂಬೆನಲ್ಲಿ ಭಾಳ ವರ್ಷಗಳ ಹಿಂದೆ ಅಂತ ಅಂದರೆ ಅಂಡರ್ವರ್ಲ್ಡ್ ಬಿಸ್ನೆಸ್ಗಳು ಮಾಡಿಕೊಂಡು ಅಂತ ಅಂದರೆ ಬೇರೆ ದೇಶಗಳಿಂದ ತಂದು ಇವೆಲ್ಲ ತಂದು ಮಾರಾಟ ಮಾಡ್ತಿದ್ರು. ನೋಡಿ, ಹಾಜಿ ಮಸ್ತಾನು ಅಂಥ ಮಹಾನ್ ಮಹಾನ್ ದೊಡ್ಡ ದೊಡ್ಡ ಇವರು ದೇಶದಿಂದ ದೇಶಕ್ಕೆ ಎಲ್ಲ ಥರವಾದಂಥ ಸಾಮಾನುಗಳು ತಂದು ಕದ್ದು ತಂದು ಮಾರಾಟ ಮಾಡ್ತಾ ಇರ್ತಕ್ಕಂಥ ಅವ್ರನ್ನ ಅವರ ಚಹರೆಗಳನ್ನ ಬದಲಾವಣೆಗಳು ಮಾಡಿಕೊಂಡು ರಾತ್ರಿ ಹೊತ್ತು ವ್ಯಾಪಾರ ಮಾಡಿಕೊಂಡು ಕತ್ತಲೆ ಲೋಕದಲ್ಲಿ ವ್ಯಾಪಾರ ಮಾಡಿಕೊಂಡು ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥ ಅದಕ್ಕೆ ಒಂದು ಅಂಡರ್ವರ್ಲ್ಡ್ ಅಂತ ಭಾಳ ದಿವಸಗಳ ಭಾಳ ವರ್ಷಗಳಲ್ಲೇ ಬಂದಂಥದ್ದು. ಅಂದರೆ ಇದು ಯಾರು ಈ ಪಾತಕ ಲೋಕ ಈ ಪಾಪಕೃತ್ಯಗಳನ್ನ ಮಾಡ್ತಾ ಇರ್ತಾರೋ ಯಾರಿಗೂ ಸಿಗದೆ ತಲೆ ತಪ್ಪಿಸ್ಕೊಂಡು ಹಲವಾರು ವರ್ಷಗಳು ಅದರಿಂದ ದುಡ್ಡುಗಳು ಮಾಡಿಕೊಂಡು ಜೀವನ ಮಾಡಿಕೊಂಡು ಸಿಸ್ಟಮ್ಗೂ ಸಹ ಅವ್ರಿಗೆ ಎದುರಾಕೊಂಡು ಸಿಸ್ಟಮ್ ವಿರುದ್ಧವಾಗಿ ಸೆಟದ ನಿಂತು ಜೀವನ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಒಂದು ಅಂಡರ್ವರ್ಲ್ಡ್ ಅನ್ನುವಂಥದ್ದು ಒಂದು ಬಂದಿದೆ. ಅದರಲ್ಲಿ ಎರಡು ಬರ್ತದೆ, ಒಂದು ಪಾತಕ ಲೋಕ, ಇನ್ನೊಂದು ಭೂಗತ ಲೋಕ ಅಂತ. ಅಂದರೆ ಬೇರೆ ಅದನ್ನೆಲ್ಲ ಕಳ್ತನ ದರೋಡೆ ಬೇರೆ ಬೇರೆ ಇತ್ಯಾದಿ ಇತ್ಯಾದಿ ಮಾಡ್ತಕ್ಕಂಥವ್ರು ಇವರೆಲ್ಲ ಆಗಲ್ಲ. ಇವರು ಡೈರೆಕ್ಟಾಗಿ ನೇರವಾಗಿನ ಮನುಷ್ಯನ ನೇರಕ್ಕೆ ಎದುರಿಸಿ ನೇರಕ್ಕೆ ಬೆದರಿಸಿ ಕಿತ್ಕೊಳ್ಳುವಂಥವ್ರು ಭೂಗತ ಲೋಕ ಅವ್ರು ಆಗಲ್ಲ. ಅವರು ಇಂಡೈರೆಕ್ಟಾಗಿ ಯಾರು ಮನೆ ಬಾಗಿಲು ಹಾಕೊಂಡು ಹೋಗಿರ್ತಾರೆ, ರಾತ್ರಿ ಹೊತ್ತು ಬಾಗಿಲು ಮುರಿ ಕಳ್ತನ ಮಾಡು, ಇನ್ನೆಲ್ಲೋ ರಸ್ತೆಯಲ್ಲಿ ನಿಂತ್ಕೊಂಡಿರ್ತಾರೆ ಕತ್ಲೆನಲ್ಲಿ ಎದುರ್ಕೊಂಡು ಕಿತ್ಕೊಬಿಡು, ಆ ಥರ ಇವ್ರು ಆಗಲ್ಲ. ಇವರು ನೇರವಾಗಿ ಸಮಾಜದ ಸಜ್ಜನಲ್ಲೇ ಇದ್ಕೊಂಡು ನೇರವಾಗಿ ಎದುರಿಸಿ ಅವ್ರನ್ನ ಅವ್ರಿಗೆ ಥ್ರೆಟ್ ಹಾಕಿ ಎಲ್ಗೂ ಹೋಗಿಲ್ದಂಗೆ ಅವ್ರು ಕಂಪ್ಲೇಂಟು ಕೊಡೋಕಿಲ್ದಂಗೆ ಮಾಡಿ ಅವ್ರ ಶಕ್ತಿನೇ ಸಂಪೂರ್ಣವಾಗಿ ಅದನ್ನ ನಂದಿಸಿ ಅದನ್ನ ಓವರ್ ಪವರ್ ಮಾಡಿಕೊಂಡು ಕಬ್ಜಾ ಮಾಡಿಕೊಂಡು ಅದನ್ನು ಜೀವನ ಮಾಡ್ತಕ್ಕಂಥವ್ರಿಗೆ ಹಂಗಂತ ಕರೆಯುವಂಥದ್ದು. ಅದೇನು ಭೂಮಿ ಕೆಳಗಡೆ ಇಲ್ಲ, ಭೂಮಿ ಮೇಲೆ ಇರುತ್ತೆ. ಆದರೆ ಭೂಮಿ ಮೇಲೆ ಇದ್ರೂ ನಮಗೊಂದು ಸಿಸ್ಟಮ್ಗೊಂದು ಚಾಲೆಂಜ್. ಸಿಸ್ಟಮ್ ಅಂತ ಅಂದರೆ ಸರ್ಕಾರ ಅಂತ, ಸರ್ಕಾರ ಅಂತ ಅಂದರೆ ಪೊಲೀಸ್ ಅಂತ. ಪೊಲೀಸ್ ಅವ್ರಿಗೇನೆ ಚಾಲೆಂಜ್ಗಳು ಮಾಡಿಕೊಂಡು ಅಡ್ರೆಸ್ಗಳು ಬದಲಾವಣೆ ಮಾಡಿಕೊಂಡು ಗೊತ್ತಿಲ್ಲದೆ ಓಡಾಡಿಕೊಂಡು ಹಲವಾರು ದಿವಸ ಪೊಲೀಸವ್ರು ಕಣ್ಣು ತಪ್ಪಿಸ್ಕೊಂಡು ಓಡಾಡಿ ಆಮೇಲೆ ಕೋರ್ಟ್ಗಳಲ್ಲೂ ಸಹ ಏನಾದ್ರು ಯಾಮಾರಿಸಿ ಅಲ್ಲೂ ಎದುರಿಸಿ ಅಲ್ಲೂ ಸಾಕ್ಷಿದಾರಗಳಿಗೆ ಬೆದರಿಸಿ ಕೋರ್ಟ್ಗೆ ಬರದೇ ಇರೋ ಥರ ಮಾಡಿ ತನ್ನ ಜೀವ ಒಂದು ಕ್ರಮವನ್ನೇ ಸಿಸ್ಟಮ್ನ ವಿರೋಧ ಮಾಡಿಕೊಂಡು ಬದುಕ್ತಕ್ಕಂಥದ್ದು ಎದುರಿಸ್ಕೊಂಡು ಬದುಕ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಈಗ ಅಂಡರ್ವರ್ಲ್ಡ್ ಅಂತ ಕರೀತಕ್ಕಂಥದ್ದು. ಅವರೆಲ್ಲ ಭೂಮಿ ಮೇಲೇ ಇರ್ತಾರೆ, ಕೊನೆಗೆ ಒಂದು ದಿವಸ ಭೂಮಿ ಒಳಗೆ ಹೋಗ್ತಾರೆ ಅವರು. ಅವರವರೇ ಹೊಡೆದಾಡ್ಕೊಳ್ತಾರೆ, ಇಲ್ಲ ಪೊಲೀಸ್ ಮುಖಾಂತರ ಒಳಗೆ ಹೋಗ್ತಾರೆ. ಎರಡರಲ್ಲಿ ಬೇಗ ಅತ್ಯಂತ ಬೇಗ ಅವರೇನಾದರೂ ಅಂತ್ಯ ಕಾಣ್ತಕ್ಕಂಥದ್ದು ಅಂಡರ್ವರ್ಲ್ಡ್ನವರೇ. ಆ್ಯಕ್ಚುಲಿ ಅಂಡರ್ವರ್ಲ್ಡ್ನವರೇ. ಸೊ ಇದಕ್ಕೊಂದು ಅಂದರೆ ಒಂದು ಪ್ಯಾರಲಲ್ ಸಿಸ್ಟಮ್ ಅಂದರೆ ಕೆಲವೊಂದ್ಸಲ ಈಗ ಫಾರ್ ಎಕ್ಸಾಂಪಲ್ ನಾವು ಈಗ ನೀವು ಮುಂಬೈ ಅಂಡರ್ವರ್ಲ್ಡ್ ಬಗ್ಗೆ ಮಾತಾಡಿದಾಗ ನಾವು ಸರ್ಕಾರ ಅಂತ ಸಿನಿಮಾ ನೋಡಿದ್ವಿ ಅಂದರೆ ಒಂದು 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 ಇಮ್ಯಾಜಿನರಿ ಕ್ಯಾರೆಕ್ಟರ್ ಅಂದರೂ ಕೂಡ ಅದಕ್ಕೆ ಒಂದು ಒಂದು ರಿಯಾಲಿಟಿ ಇದೆ, ಅದಕ್ಕೆ ಒಂದು ಪ್ರೇರಣೆ ಇದೆ. ಅಂದರೆ ಮೇನ್ ಸ್ಟ್ರೀಮಲ್ಲಿ ಏನು ನಡೀತಾ ಇರುತ್ತೆ ಅದಕ್ಕೆ ಪ್ಯಾರಲಲ್ ಆಗಿ ಅಂದರೆ ಸ್ಮಗ್ಲಿಂಗ್ ಆಕ್ಟಿವಿಟೀಸ್ ಮಾಡುವಂಥದ್ದು ಒಂದು ಒಂದು ವ್ಯಾಪಾರ ಒಂದು ಮಾಡ್ತೀವಿ, ಎಲ್ಲರೂ ಕೂಡ ಒಂದು ಅಂಗಡಿ ಹಾಕ್ಕೊಂಡು ವ್ಯಾಪಾರ ಮಾಡ್ತಾರೆ, ಇವರು ವ್ಯಾಪಾರ ಕಣ್ಣು ತಪ್ಪಿಸಿ ಮಾಡ್ತಾರೆ, ಕಣ್ಣು ತಪ್ಪಿಸಿ ಮಾಡುವಂಥದ್ದು. ಓಕೆ, ಎರಡನೇದು ಈಗ ಪೊಲೀಸರ ಹತ್ರ ಹೋದರೆ ಕೆಲವೊಂದ್ಸಲ ಕೆಲಸ ಆಗಲ್ಲ ಅಂಥೇಳಿ ಇನ್ನೊಬ್ಬ ಡಾನ್ ಹತ್ರ ಹೋಗೋದು, ಅದು ಅಲ್ಲಿ ಅವ್ನು ನ್ಯಾಯ ಕೊಡ್ತಾನೆ ಅಂಥೇಳಿ, ಅವ್ನು ನ್ಯಾಯ ಕೊಡ್ತಾನೋ ಅನ್ಯಾಯ ಕೊಡ್ತಾನೋ. ಬಟ್ ಆ ಥರ ಒಂದು ಸಿಸ್ಟಮ್, ಪ್ಯಾರಲಲ್ ಸಿಸ್ಟಮ್ ವಿಚ್ ಈಸ್ ಯುನೋ ಅಗೇನೆಸ್ಟ್ ದ ಸಿಸ್ಟಮ್ ಆ್ಯಕ್ಚುಲಿ. ಮತ್ತು ಕೆಲವೊಂದ್ಸಲ ಅದು ಸರ್ ಹೇಳ್ದಂಗೆ ಅದು ಆ್ಯಂಟಿ ಸಿಸ್ಟಮ್ ಆಗಿರುತ್ತೆ, ಆ್ಯಂಟಿ ಗೌರ್ಮೆಂಟ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಅಂಡರ್ವರ್ಲ್ಡ್ ಅಂತ. ಹೌದು ಹೌದು ಹೌದು, ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ.